ಬೆಂಗಳೂರಿನ ಸದಾಶಿವ ನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರ ಮುಖಂಡತ್ವದಲ್ಲಿ ಮತ್ತು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಶ್ರೀಧರ್ ಗೌಡರವರ ನಾಯಕತ್ವದಲ್ಲಿ ಅರಕಲಗೂಡು ತಾಲೂಕಿನ ಬಿಜೆಪಿಯ ಪ್ರಭಾವಿ ಮುಖಂಡರಾದ ಸನ್ಮಾನ್ಯ ಶ್ರೀ ದಿವಾಕರ್ ಗೌಡರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶ್ರೀ ಪ್ರಮೋದ್, ಶ್ರೀ ಲೋಕೇಶ್, ಶ್ರೀ ಪಾಪಣ್ಣ, ಶ್ರೀ ಶಶಿಧರ್, ಶ್ರೀ ಮಂಜು ಈ ಎಲ್ಲ ಮುಖಂಡರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ದಿವಾಕರ್ ಗೌಡರವರು ಬಿಜೆಪಿ ನಾಯಕರ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ನಾಯಕತ್ವ ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದು ತಿಳಿಸಿದರು. ಮತ್ತು ಅರಕಲಗೂಡಿನ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಆತ್ಮೀಯರು ಆಗಿದ್ದು ಇವರನ್ನು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ 30,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಶ್ರೀಧರ್ ಗೌಡರವರು ಮಾತನಾಡಿ ಬಿಜೆಪಿಯ ಪ್ರಬಲ ಮುಖಂಡರಾದ ದಿವಾಕರ್ ಗೌಡರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆ ವಿಡಿಯೋ ಇದೆಯಾ? ಅದು ಬೇಕು. ನೀವು ಹೋಗಿ ಹೊಡಿತೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತಗಳನ್ನು ನಂಬಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದಿವಾಕರ್ ಗೌಡರವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಇವತ್ತು ನಮ್ಮ ಮುಖಂಡರುಗಳನ್ನು ಹಿರಿಯರನ್ನು ಭೇಟಿ ಮಾಡಿದ್ದಾರೆ. ಇದು ಬಹುಶಃ ನಮ್ಮ ಇಡೀ ಅರಕಗೋಡು ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ಮುಂದಿನ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಒಂದು 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 ನಡೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನು ನಾನು ನನ್ನ ಕುಟುಂಬದ ಒಬ್ಬರು ಸದಸ್ಯರ ರೀತಿಯಲ್ಲಿ ಅವರನ್ನು ನಾನು ಭಾಳ ಪ್ರೀತಿಯಿಂದ ನನ್ನ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗೆ ನನ್ನ ವೈಯಕ್ತಿಕವಾಗಿ ಅವರನ್ನು ಅಭೂತಪೂರ್ವಕವಾಗಿ ನಾನು ಅವರನ್ನು ನಮ್ಮ ಪಕ್ಷಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೀನಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಅಪಾರವಾದಂಥ ಬೆಂಬಲಿಗರಿದ್ದಾರೆ ಮತ್ತು ಭಾಳಷ್ಟು ಸೇವಾ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಅವರುಗಳ ಮಾರ್ಗದರ್ಶನವನ್ನು ತಗೊಂಡು ಅವರುಗಳ ಸೂಚನೆ ಸಲಹೆಗಳ ಮೇಲೆ ನಾನು ಕೂಡ ಮುಂದಿನ ದಿವಸಗಳಲ್ಲಿ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಶ್ರೀಧರ್ ಗೌಡ ಅರಕಲಗೂಡು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ ಗೌಡ ಅಂತೇಳಿ ಮಾತಾಡ್ತಕ್ಕಂಥದ್ದು. ನಾನು ಬಿ ಜೆ ಪಿ ಪಕ್ಷ ಸೇರ್ಪಡೆಯಾಗಿದ್ದೆ, ತುಂಬ ಕಾರ್ಯಕ್ರಮಗಳನ್ನ ಮಾಡಿದ್ದೆ ಮತ್ತು 300ಕ್ಕೂ ಹೆಚ್ಚಿಗೆ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ನಮ್ಮ ಪಾತ್ರ ಇತ್ತು ಮತ್ತು ಎಲ್ಲ ರೀತಿಯ ಕಂಚಿನ ಪ್ರತಿಮೆಗಳು ರಾಯಣ್ಣಂದು, ಕೆಂಪೇಗೌಡರದು, ಬಸವಣ್ಣವ್ರದ್ದು, ಶಿವಕುಮಾರ್ ಸ್ವಾಮೀಜಿ, ಅಂಬೇಡ್ಕರ್ ಸಾಹೇಬ್ರದ್ದೆಲ್ಲ ನಿಲ್ಲಿಸಿ ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ವು. ಆದರೆ ನಾವು ಹಿಂದುಳಿದ ವರ್ಗಕ್ಕೆ ಬರೋದ್ರಿಂದ ಬಿ ಜೆ ಪಿಯವರು ಯಾಕೋ ಅದನ್ನು ಒಂಥರ ನೆಗ್ಲೆಕ್ಟ್ ಮಾಡಿದ್ರು ಅನಿಸುತ್ತೆ, ಇಲ್ಲ ಕರೆಕ್ಟಾಗಿ ಸರ್ವೆ ಮಾಡಲಿಲ್ಲ ಅನಿಸುತ್ತೆ. ಹಂಗಾಗಿ ಅಲ್ಲಿ ನಮಗೆ ಟಿಕೆಟ್ ವಂಚಿತರಾದರು. ಅದಾದಮೇಲೆ ನಮ್ಮ ಕ್ಷೇತ್ರದ ಜನತೆ ಎಲ್ಲ ಕೂತ್ಕೊಂಡು ಪಕ್ಷೇತ್ರ ನಿಲ್ಲಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಇಲ್ಲ ಅರ್ಜಿ ಹಾಕಲೇಬೇಕು, ನಮ್ಮದೇ ಆದಂಥ ಅಪಾರ ಬೆಂಬಲಿಗರಿದ್ದರು. ಆಮೇಲೆ ನಾವೆಲ್ಲ ಕೂತ್ಕೊಂಡಿದ್ದಾಗ ಸಿದ್ದರಾಮಯ್ಯ ಸಾಹೇಬರು ಅವರು ಬರೇಳಿ ಸೂಚನೆ ಕೊಟ್ಟರು, ಬೇಡಪ್ಪ ಇಂಡಿಪೆಂಡೆಂಟು, ನಮ್ಮ ಪಕ್ಷದಿಂದ ನಾನು ನಿನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡ್ತೀವಿ, ಬಾಯಿಲಿ ಅಂತ ಅಂದ್ಬಿಟ್ಟು ಕರೆದು ಮಾತಾಡಿದರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದರು, ಆಮೇಲೆ ಡಿ ಕೆ ಸುರೇಶ್ ಸಾಹೇಬರು ಮಾತಾಡಿದರು, ಮಾತಾಡಿ ಎಲ್ಲ ಒಂದು ಭರವಸೆನೂ ಕೊಟ್ಟಿದ್ದಾರೆ. ಮತ್ತು ನಮಗೂ ನಾವು ಎಲ್ಲ ಜಾತ್ಯತೀತವಾಗಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂದ್ಬಿಟ್ಟು, ಅದರಲ್ಲೂ ಇವ್ರು ನಮ್ಮ ಸ್ನೇಹಿತರು, ಹಿಂದಿಂದಲೂ ಜೊತೆ ಇರೋಂಥವ್ರು, ಈಗ ಒಂಥರ ಸ್ನೇಹಿತರ ಸಮಾಗಮ ಆದಂಗೆ ಆಯ್ತು. ಈಗ ಮತ್ತು ಕ್ಷೇತ್ರದಲ್ಲಿ ನಮ್ಮ ಶ್ರೀಧರ್ ಗೌಡರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಇಲ್ಲಿಗೆ. ನೆಕ್ಸ್ಟ್ ಅದನ್ನು ನಾವು ಅದ್ಧೂರಿ ತಂದಲ್ಲಿ ತೋರಿಸ್ಕೊಡ್ತೀವಿ. ತಮ್ಮ ಹೆಸರು? ದಿವಾಕರ್ ಗೌಡ, ಅರಕಲಗೂಡು.